जनता कर्फ्यू वीक्षणेगागि गदग जिलाधिकारी सुंदरेश बाबू हागू गदग जिला पोलिस कमिश्नर यतीश यन्नवरु कोप्पल क्रॉस निंदा मेन बजार प्रमुख बीदी मार्गवागि एल्ला अंगडिगळ वीक्षणे माडिदरु। ನಂತರ ಸೀಸ್ ಮಾಡಿದ ಅಂಗಡಿಗಳನ್ನು ವೀಕ್ಷಿಸಿ ಮಾತನಾಡಿದ ತಾಲೂಕು ಆಡಳಿತ ಅಧಿಕಾರಿಗಳಾದ ಆಶಪ್ಪ ಪೂಜಾರಿ, ಇಂದಿಗೆ ಒಟ್ಟು 15 ಅಂಗಡಿಗಳನ್ನು ಸೀಸ್ ಮಾಡಲಾಗಿದ್ದು ಒಟ್ಟು ರೂಪಾಯಿ 15,000 ರೂಪಾಯಿಯನ್ನು ದಂಡ ವಸೂಲಿ ಮಾಡಲಾಗಿದೆ ಎಂದು ಹೇಳಿದರು। ಪೊಲೀಸ್ ಇಲಾಖೆ ತಂಡ ಒಟ್ಟು 7-8 ಅಂಗಡಿಗಳನ್ನು ಸೀಸ್ ಮಾಡಲಾಗಿದ್ದು ಅವರು ಕೂಡ 8,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಎಂದು ತಿಳಿಸಿದರು। ಮತ್ತು ಜಿಲ್ಲಾಧಿಕಾರಿಯವರು ಮಾತನಾಡಿ ಇನ್ನು ಹೆಚ್ಚಿನ ಭದ್ರತೆಗಾಗಿ ವಿಶೇಷ ತಂಡ ಶೇಖರಣೆ ಮಾಡುವ ತಂಡವನ್ನು ರಚಿಸಲಾಗಿದೆ। ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ವಿವಿಧ ಇಲಾಖೆ ತಂಡಗಳನ್ನಾಗಿ ಮಾಡಿ ದಂಡ ಶೇಖರಣೆ ಮಾಡುವ ವಿಶೇಷ ತಂಡಗಳ ಕಾರ್ಯನಿರ್ವಹಿಸಲು ಸಿದ್ಧವಾಗಿದೆ ಎಂದು ಹೇಳಿದರು। ಸಾರ್ವಜನಿಕರು ಮತ್ತು ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು 6 ಗಂಟೆಯಿಂದ 10 ಗಂಟೆ ಒಳಗೆ ಅಂಗಡಿಗಳನ್ನು ಬಂದ್ ಮಾಡಬೇಕು, ಇಲ್ಲದಿದ್ದರೆ ದಂಡ ಕಟ್ಟಬೇಕಾಗುತ್ತದೆ, ಹುಷಾರೆಂದು ಜಿಲ್ಲಾಧಿಕಾರಿಗಳು ಕಡಕ್ ವಾರ್ನಿಂಗ್ ಅನ್ನು ನೀಡಿದರು। ಉತ್ತಮ ಪ್ರತಿಕ್ರಿಯೆ, 4-5 ದಿನಗಳ ಹಿಂದೆಗೂ ಇಂದಿಗೂ ತುಂಬ ಸುಧಾರಣೆ ಕಂಡು ಬಂದಿದೆ, ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ಕೊರೋನಾ ಕೋವಿಡ್ ನಿಯಮ ಪಾಲಿಸಬೇಕು ಅಂದರು। ಈ ಸಂದರ್ಭದಲ್ಲಿ ಮುಂಡರ್ಗಿ ತಹಶೀಲ್ದಾರ್ ಆಶಪ್ಪ ಪೂಜಾರಿ, ಮುಂಡರ್ಗಿ ಪೊಲೀಸ್ ಠಾಣಾ ಸಿಪಿಐ ಸುಧೀರ್ ಎಂ ಬೆಂಕಿ ಮತ್ತು ಪುರಸಭೆ ಅಧಿಕಾರಿ ಎನ್ಕೆ ಡೊಂಬರ್ ಮತ್ತು ಪುರಸಭೆ ಹಾಗೂ ಜಿಲ್ಲಾಡಳಿತ ಸಿಬ್ಬಂದಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು। ನಾವು ವಿಶೇಷವಾಗಿ ಎಲ್ಲ ತಾಲೂಕಿನಲ್ಲಿನೂ ತಂಡಗಳನ್ನು ರಚನೆ ಮಾಡಲಿಕ್ಕೆ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮುನಿಸಿಪಾಲ್ಟಿ ಪುರಸಭೆ ಮತ್ತು ನಗರಸಭೆ ಪಟ್ಟಣ ಪಂಚಾಯತ್ ಅವರೆಲ್ಲ ಒಳಗೊಂಡ ತಂಡಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ವಿ। ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ಗೆ ಒಂದು ತಂಡ ರಚನೆ ಮಾಡಲಿಕ್ಕೆ ಹೇಳಿದ್ವಿ। ಮೇಯ್ನ್ ಆಗಿ ಕೋವಿಡ್ ರಿಲೇಟೆಡ್ ಏನು ರೂಲ್ಸ್ ಬರ್ತಾ ಇದೆಯೋ, ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆಯೋ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಅವರುಗಳು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ। ನಾವೇನು ಈಗ 10 ದಿವಸಗಳಿಂದ ಏನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವೋ ಸ್ವಲ್ಪ ಜಾಗೃತಿ ಬಂದಿದೆ, ಜನೆಲ್ಲ ಮಾಸ್ಕೆಲ್ಲ ಹಾಕ್ತಾ ಇದ್ದಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ। ಬಟ್ 6-10 ಗಂಟೆವರೆಗೆ ಎಸೆನ್ಷಿಯಲ್ ಕಮಾಡಿಟೀಸ್ಗಳ ಅವಕಾಶಗಳು ಇರೋದ್ರಿಂದ ಆ ಟೈಮ್ನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ। ಅದಾದ ನಂತರ ಪೊಲೀಸ್ನವರು ನಮ್ಮ ತಂಡಗಳು ಎಲ್ಲ ಸೇರಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ। 6-10 ಗಂಟೆವರೆಗೆ ಕೂಡ ಕಂಪಲ್ಸರಿ ಆಗಿ ಎಲ್ಲರೂ ಆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಇದೆ, ಈ ವೆಜಿಟೇಬಲ್ಸ್ ಅವು ಸೇಲ್ ಮಾಡುವ ಕಡೆಯೇ ಇದ್ದು ಏನೋ ವೈಲೇಷನ್ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳಿದ್ದೀನಿ। ಅದಲ್ಲದೆ ತಾಲೂಕಿಗೆ ಈ ಬೆಲೆ ಏನಾದರೂ ಜಾಸ್ತಿ ಮಾಡ್ತಾರಾ ಎನ್ನುವುದ್ರ ಬಗ್ಗೆಯೂ ಒಂದು ತಂಡ ರಚನೆ ಮಾಡಿದ್ವಿ। ಅದರಲ್ಲಿ ನಮ್ಮ ತಹಸೀಲ್ದಾರ್ ಇಒ, ಇವರು ಚೀಫ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಒಂದು 5-6 ಜನ ಇದ್ದಾರೆ, ಅವ್ರಗಳಿಗೂ ಎಲ್ಲ ಕೇಳಿದ್ವಿ ಬೆಲೆ ಗಿಲೆ ಜಾಸ್ತಿ ಮಾಡಬಾರ್ದು ಎನ್ನುವುದ್ರ ಬಗ್ಗೆ ನಿಗಾವಹಿಸ್ಲಿಕ್ಕೆ ಪ್ಲಸ್ ನಿನ್ನೆ ವಿಶೇಷ ಸೂಚನೆ ಏನು ಕೊಟ್ಟಿದ್ದೀವಿ ಅಂದರೆ ಎಲ್ಲ ತಾಲೂಕು ತಹಸೀಲ್ದಾರ್ಗಳು ಮತ್ತು ನಮ್ಮ ಪುರಸಭೆ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತ್ನವರು ಆ ಅಸೋಸಿಯೇಷನ್ ಇರ್ತಲ್ಲ ಅವ್ರನ್ನ ಕರೆಸಿ ನೀವು ಎಷ್ಟು ರೇಟಿಗೆ ನೀವು ಮಾರಾಟ ಮಾಡ್ತಿರೋದು ಅವ್ರ ಕಡೆಯೇ ಒಂದು ಇದನ್ನು ತೊಗೊಂಡು ಅದು ಎಲ್ಲ ಕಡೆ ಡಿಸ್ಪ್ಲೇ ಮಾಡಿಕೊಂಡು ಅದೇ ರೇಟಿಗೆ ಜನರಿಗೂ ಒಂದು ತಿಳುವಳಿಕೆ ಇರಲಿ ಅಂತ, ಈಗ ಫಾರ್ ಎಕ್ಸಾಂಪಲ್ ಶೇಂಗಾ ಇದೆ ಅಥವಾ ಒಂದು ಎಣ್ಣೆ ಇದೆ ಏನೋ ಒಂದು ಇದೆ ಅಂದರೆ ಅದು ಎಷ್ಟು ಜನ ಇದಕ್ಕೆ ಮಾರಾಟ ಆಗ್ತದೆ ಅಂದರೂ ಅವರ ಅಸೋಸಿಯೇಷನ್ಗೆ ಒಂದು ರೇಟ್ ಮಾರ್ಕೆಟ್ ರೇಟ್ ನೋಡಿಕೊಂಡು ಫಿಕ್ಸ್ ಮಾಡಿದ್ರು, ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಡೈಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಹೇಳಿದ್ವಿ ಜನರಿಗೆ ಗೊತ್ತಾಗಲಿ ಅಂತ, ಜಾಸ್ತಿ ಯಾರಾದರೂ ಮಾರಾಟ ಮಾಡಿದರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಲಿಕ್ಕೆ ಹೇಳಿದ್ವಿ ಮಾಡ್ತಾ ಇದ್ದಾರೆ। ಬ್ಯೂರೋ ರಿಪೋರ್ಟ್, ಉಡ್ಚಪಾತಿಗಿರಿ, ಭಾರತ್ ವೈಭವ್ ನ್ಯೂಸ್, ಮುಂಡರ್ಗಿ।